ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮ ಪಂಚಾಯಿತಿಗಳ ಶ್ರೇಯೋಭಿವೃದ್ಧಿಗೆ ಹಾಗೂ ಸಬಲೀಕರಣಕ್ಕೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡುತ್ತಿವೆ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಕೆಲಸಗಳಿಗೆ ಸಾಕಷ್ಟು ಒತ್ತು ನೀಡಿ ವಿವಿಧ ಕ್ಷೇತ್ರಗಳ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ. ಆದರೆ ಅದ್ಯಾಕೋ ಏನೂ ಗೊತ್ತಿಲ್ಲ, ಕಳೆದ 5 ವರ್ಷಗಳಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಪದೇ ಪದೇ ಪಿಡಿಒಗಳ ವರ್ಗಾವಣೆಯಾಗುತ್ತಿರುವುದು ಅಭಿವೃದ್ಧಿ ಕೆಲಸಗಳ ಹಿನ್ನಡೆಗೆ ಕಾರಣವಾಗುತ್ತಿದೆ. ಮುಖ್ಯಮಂತ್ರಿಗಳು ಮತ್ತು ಈಗ RDPR ಸಚಿವರಂತೂ ಇಲ್ಲ ಬಿಡಿ. ಹಾಗಾಗಿ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯಿತಿ ಮತ್ತು ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ, ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯಿತಿ CEO ಆಗಿರ್ತಕ್ಕಂಥ ದರ್ಶನ್ ಸಾಹೇಬರು ಮತ್ತು ಇವರು, ವಿಶೇಷವಾಗಿ ಯಾವುದೇ ಒಂದು ಗ್ರಾಮ ಪಂಚಾಯಿತಿಗಳು ಸಬಲೀಕರಣ ಮತ್ತು ಗ್ರಾಮಗಳ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ PDOಗಳ ಪಾತ್ರ ಮಾತ್ರ ಸಾಕಷ್ಟು ಅತ್ಯವಶ್ಯಕ ಪ್ರಮುಖವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಪದೇ ಪದೇ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ PDOಗಳು ವರ್ಗಾವಣೆ ಆಗೋದು ಸರ್ವೇ ಸಾಮಾನ್ಯವಾಗಿದೆ. ಇಂಥವುಗಳಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ 5 ರಿಂದ 6 ಜನ PDO ಪದೇ ಪದೇ ವರ್ಗಾವಣೆಯಾಗಿ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ಇದು. ಸಾಕಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಮತ್ತು ಪದೇ ಪದೇ PDOಗಳು ಚೇಂಜ್ ಆಗೋದ್ರಿಂದ ಮತ್ತು ಸಿಬ್ಬಂದಿಗಳಿಗೂ ಸಹ ಸಾಕಷ್ಟು ತೊಂದರೆ ಆಗ್ತದೆ ಅಡ್ಜಸ್ಟ್ ಆಗೋದು, ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಮೆಂಬರ್ಗಳು ಸಹ ಇದಾಗ್ತದೆ. ಹಾಗಾಗಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಕಳೆದ 1 ವರ್ಷದಲ್ಲಿ 5 ಬಾರಿ 5 PDOಗಳು ಚೇಂಜ್ ಆದರೂ ಇನ್ನು ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಒಂದು ಇದಕ್ಕೋಸ್ಕರ ಈ ಒಂದು ಕಣ್ಣಾರೆ ಒಂದು ಸ್ಟೋರಿ ತೋರಿಸ್ತೀನಿ. ಇದು ನಿಟ್ಟೂರು ಗ್ರಾಮ ಪಂಚಾಯಿತಿ. ಇನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ 5 ಜನ PDOಗಳು ವರ್ಗಾವಣೆಯಾಗಿದ್ದು ತೀವ್ರ ಅಭಿವೃದ್ಧಿಗೆ ಹಾಗೂ ಗ್ರಾಮ ಪಂಚಾಯಿತಿಯ ಸ್ಥಿರತೆಗೆ ಹಿನ್ನಡೆಯಾಗಿದೆ ಎಂದು ನಿಟ್ಟೂರು ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರ ಆಕ್ರೋಶವಾಗಿದೆ. ವಿನಾಯಕ್ ಸುತಾರ್ ಬೋಲ್ತೇವೆ. ಯಾವರು? ನಿಟ್ಟೂರ. ಇತ ಏಕ ವರ್ಷ ಲಗ್ನಿ 5 PDO ಆಯ್ಲತ್ತ. ಮತ್ತು ಏಕ ವರ್ಷ ಕಮ್ಮಿ ಕಮ್ಮಿ ತರಿ ಅಥ ಮುಂಜೆ ಗಾವಾತ್ ಲಗ್ನಿ ಕಾಮ ಹೋಯಿನಾತ್ ಕಾಯಿ ನೈ ಅಥ ವರ್ಷಾಲ ಜರ್ 5 PDO ಹೇಳಿದ್ರೆ ಅಸ ಕಿತ್ತಿ ತರ ಕಮ್ಮಿ ಮುಂಜೆ ಹಿ ಹೋಗ್ತೀನಿ. ತ್ಯಾಪೇಕ್ಷಾಗಿ ವರ್ಷ ಕಮ್ಮಿ ಕಮ್ಮಿ 1 ವರ್ಷ ತರಿ PDO ಹೋಯ್ಲ ಪಾಜಿ ತರ ಕಾಮ ವ್ಯವಸ್ಥಿತ ಹೊತ್ತೀನಿ. ಓಕೆ. ನಾಯಿ ತರ ಮನೆ ಕಾಯಿ 5 ಅಸ ಹೀ ಕೆಲ ತರ ಹೊತ್ತೀನಿ. ಏನೇನು ಸಮಸ್ಯೆ ಇದಾವೆ ಅಲ್ಲಿ? ಪ್ರಾಬ್ಲಮ್ ಗಾವಚಿ ಕಾಯ್ತರಿ ಸಮಸ್ಯೆ ಅಸ ಕಾಯ್ತರಿ ಹೇ ವಹಲ ಪಾಜಿ ಕಿ ನಂತರ ಈ PDOಲ ಅರ್ಧ ದಿಲ ದುಸರ ಹೇ ಕರ್ತೀನಿ ದುಸರೇ PDO ಅಂತ ತುಂಬ ಕಾಯ್ ದಿಲ್ಲ ತ್ಯಾಚಕಡೆ ಹೇ ಕರ್ತಾತ್ ಮಾಸ ಹುಣ್ಣ ಕಾಮ ಹೋತ್ ನಾ ಝಾಲೆ. ಓಕೆ. ತ್ಯಾಚ್ಯಾಸಾಠಿ ಕಮೀತ ಕಮ್ಮಿ 1 ವರ್ಷ ತರಿ PDO ಪಾಹಿಜೆ ಇತ್ತು ಪಂಚಾಯತಿಲ. ಓಕೆ. ಇನ್ನು PDOಗಳು ಪದೇ ಪದೇ ವರ್ಗಾವಣೆ ಆಗುತ್ತಿರುವುದರಿಂದ ಹಲವಾರು ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದು ದಿಕ್ಕೆ ತೋಚದಂತಾಗಿದೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರ ವರದಿಯನ್ನು ತಯಾರಿಸಿ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದರು. ನಿಟ್ಟೂರು ಒಂದು ಗ್ರಾಮ ಪಂಚಾಯತಿಯ PDOಗಳು ಕೂತಕ್ಕಂಥ ಸ್ಥಳ, ಸಾಕಷ್ಟು 5 ಬಾರಿ ಚೇಂಜ್ ಆಗೋದ್ರಿಂದ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಮತ್ತು ಯಾವ ರೀತಿ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಿಗೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನಗಳು ಕೊಡ್ತಾರೆ ಮತ್ತು ಗ್ರಾಮೀಣ ಒಂದು ಪ್ರದೇಶಗಳ ಸಬಲೀಕರಣಕ್ಕೋಸ್ಕರ, ಆದರೆ ಈ PDOಗಳನ್ನ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಯಾವ ರೀತಿ ಅಭಿವೃದ್ಧಿ ಆಗ್ತವೆ ಮತ್ತು ಉದಾಹರಣೆಗೆ ಇಲ್ಲಿ ನಿಟ್ಟೂರಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ 5 ಜನ PDOಗಳು ಚೇಂಜ್ ಆಗಿದ್ದಾರಂತೆ. ಹಾಗಾಗಿ ನಾನು ಕೇಳೋದೇನಪ್ಪ ಅಂತಂತಂದರೆ ಸಮಸ್ತ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಪದೇ ಪದೇ PDOಗಳು ಚೇಂಜ್ ಮಾಡೋದು ಬೇಡ. ಕನಿಷ್ಠ 1 ವರ್ಷ ಆದರೂ PDOಗಳು ಒಂದು ಸ್ಥಳದಲ್ಲಿದ್ದರೆ ಖಂಡಿತ ಸ್ವಲ್ಪ ಒಂದು ನಿರೀಕ್ಷಿತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನಾದರೂ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು PDOಗಳು ಪದೇ ಪದೇ ವರ್ಗಾವಣೆಯನ್ನು ತಪ್ಪಿಸುವವರೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.